ಚಿತ್ರಕ್ಕೆ ಬಣ್ಣದ ಸೊಬಗು, ಎಲ್ಲರನ್ನ ಕೈಬಿಸಿ ಕರೀತಾರೋ ಚೆಲುವಿನ ಚಿತ್ತಾರ. ಇದು ಬೆಂಗಳೂರಿನಲ್ಲಿ ನಡೀತಾ ಇರೋ ಆರ್ಟ್ ಎಕ್ಸಿಬಿಷನ್ನ ಒಂದು ನೋಟ. ದೇವಕಿ ತನ್ನ ಮಗನಿಗೆ ಹಾಲುಣಿಸುತ್ತಿರುವ ದೃಶ್ಯ. ಗ್ರಾಮೀಣ ಸಂಸ್ಕೃತಿಯನ್ನ ಬಿಂಬಿಸುವಂತಹ ಕಲಾಕೃತಿಗಳು, ವಿವಿಧ ಬಗೆಯ ಹೂವುಗಳು ಮತ್ತು ಪ್ರಾಣಿ ಪಕ್ಷಿಗಳ ಚಿತ್ರ, ಇವೆಲ್ಲ ಕಂಡು ಬಂದಿದ್ದು ವಸಂತ ನಗರದ ಆರ್ಟ್ ಗ್ಯಾಲರಿಯಲ್ಲಿಯೇ. ಮಹಿಳೆಯರನ್ನ ಪ್ರೋತ್ಸಾಹಿಸಲು ಮತ್ತು ಟ್ಯಾಲೆಂಟ್ ಗುರುತಿಸಲು ಈ ಕಲಾ ಪ್ರದರ್ಶನ ಆಯೋಜಿಸಲಾಗಿತ್ತು. ಇದು ಆರ್ಟ್ ಹೌಸ್ ಬಂದು ಐ ರೈಸ್ ಅಂತ ವಿಮೆನ್ಸ್ ಡೇ ಇಂಟರ್ನ್ಯಾಷನಲ್ ಶೋನ ನಡೆಸ್ತಾ ಇದ್ದೀವಿ. ಸೊ ಇಟ್ ಈಸ್ ಜಸ್ಟ್ ರಿಮೆಂಬ್ರೆನ್ಸ್ ದಟ್ ವಿಮೆನ್ ಆರ್ ಕಮಿಂಗ್ ಟುಗೆದರ್. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಂದರೆ, ವಿಮೆನ್ ಹ್ಯಾವ್ ಬ್ರೋಕನ್ ಬ್ಯಾರಿಯರ್ಸ್ ಎವ್ರಿ ಡೇ ಇನ್ ಅವರ್ ಲೈಫ್, ಯು ಆರ್ ಬ್ರೇಕಿಂಗ್ ಬ್ಯಾರಿಯರ್ಸ್. ಸೊ ಇವಾಗ ಬರೀ ಆರ್ಟಿಸ್ಟ್ ಮಾತ್ರ ಇಲ್ಲ, ನಾನು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಆಮ್ ಎ ವಿಮೆನ್. ಆ್ಯಂಡ್ ಸೆಕೆಂಡ್ ಥಿಂಗ್, ಐ ಆಮ್ ಹೋಸ್ಟಿಂಗ್ ಅ ಶೋ ವೇರ್ ವಿಮೆನ್ ಆರ್ ರೆಕಗ್ನೈಸ್ಡ್. ಲೈಕ್ ಯು ನೋ, ನೌ ವಿಮೆನ್ ಆರ್ ಜಸ್ಟ್ ನಾಟ್ ಹೌಸ್ ವೈಫ್, ದೇ ಬ್ರೋಕನ್ ಆಲ್ ಬ್ಯಾರಿಯರ್ಸ್. ವಿ ಕ್ಯಾನ್ ಫೈಂಡ್ ಇವಾಗ ಪೈಲಟ್ಸ್ ಆಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ, ವಾರ್ಶಿಪ್ನಲ್ಲಿದ್ದಾರೆ. ಸೊ ಬ್ಯಾಂಗ್ಳೂರಿನಲ್ಲಿ ಇಡೀ ಪೊಲೀಸ್ ಆಫೀಸರ್ DG IGP ಅವರು ಒಂದು ವಿಮೆನ್ ಆಗಿದ್ದಾರೆ. ವಿಶೇಷ ಅಂದ್ರೆ, ನಮ್ಮ ದೇಶ ಅಲ್ಲದೆ ವಿದೇಶಿ ಮಹಿಳೆಯರು ರಚಿಸಿದ ಸುಮಾರು 70 ಹೆಚ್ಚು ಕಲಾಕೃತಿಗಳು ಪ್ರದರ್ಶನಕ್ಕಿಡಲಾಯಿತು. ಹಲವಾರು ಚಿತ್ರಗಳು ಎಲ್ಲರ ಗಮನ ಸೆಳೆದವು. ಈ ಒಂದು ಗ್ರೂಪ್ ಶೋದಲ್ಲಿ, ಒಂದು ಸಮೂಹ ಕಲಾ ಪ್ರದರ್ಶನದಲ್ಲಿ ಮುಖ್ಯವಾಗಿ ಹಲವಾರು ಯುವ ಕಲಾವಿದರು ಹಾಗೂ ಹಿರಿಯ ಕಲಾವಿದರು ಕೂಡ ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸಿರೋದು ಖುಷಿಯ ಸಂಗತಿ. ಅದರೊಂದಿಗೆ ಹಾಗೆ ಹಲವಾರು ಭವಾನಿ ಹಾಗೂ ಇನ್ನುಳಿದ ದೀಪಾ ಗುಪ್ತಾ ಈ ಥರ ಹಲವಾರು ಕಲಾವಿದರು ಕೂಡ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಉತ್ತಮವಾದಂಥ ಕಲಾಕೃತಿಗಳನ್ನು ನೋಡೋಕ್ಕೆ ಈ ಒಂದು ಸಂಗತಿ ನಮ್ಗೆ ಖುಷಿ ಅನಿಸ್ತಾ ಇದೆ. ಪ್ರತಿಯೊಂದು ಪೇಂಟಿಂಗ್ನಲ್ಲಿ ತನ್ನದೇ ಆದ ಥೀಮ್ ಇತ್ತು. ಪ್ರತಿ ಕಲೆಯಲ್ಲೂ ಹೆಣ್ಣಿನ ಅಂತರಾಳ, ಹೆಣ್ಣಿನ ಭಾವನೆ, ನೋವು, ಸಂತೋಷ ಎದ್ದು ಕಾಣ್ತಿತ್ತು. ಆಯಿಲ್ ಪೇಂಟಿಂಗ್, ವಾಟರ್ ಕಲರ್ನಲ್ಲಿ ಅರಳಿದ ಈ ಪೇಂಟಿಂಗ್ಗಳು ಎಲ್ಲರನ್ನ ಕೈಬೀಸಿ ಕರೀತಿತ್ತು. ಕ್ಯಾಮ್ರಾ ಪರ್ಸನ್ ಜೈರಾಮ್ ಜೊತೆ ಸ್ವಾತಿ ಪುಲಗಂಟಿ, ಪವರ್ ಟಿವಿ, ಬೆಂಗಳೂರು. ಇದೇವತ್ತಿನ ಪವರ್ ಸಿಟಿ ನೋಡ್ತಾರೆ ಪವರ್ ಟಿವಿ. ಇದು ನಿಮ್ಮ ಶಕ್ತಿ.